ಚುನಾವಣೆ ಹತ್ತಿರ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಧರ್ಮ ದಂಗಲ್ ಕಿತ್ತಾಟ ಜೋರಾಗಿದೆ. ಜಾತ್ರೆಗೂ ಕೂಡ ಈ ಧರ್ಮ ದಂಗಲ್ ಕಿತ್ತಾಟ ವಿಸ್ತರಿಸಿದೆ. ಬೆಂಗಳೂರಿನ ಮತ್ತೊಂದು ದೇವಸ್ಥಾನದಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ರಾಗಿಗುಡ್ಡದ ಆಂಜನೇಯ ಸ್ವಾಮಿ ಜಾತ್ರೆಗೆ ಧರ್ಮ ದಂಗಲ್ ಬಿಸಿ ವಿಸ್ತರಿಸಿದೆ. ರಾಜ್ಯದಲ್ಲಿ ಈಗ ಧರ್ಮ ಧರ್ಮಗಳ ನಡುವೆ ದಂಗಲ್ ಕಿತ್ತಾಟ ಇದೆಲ್ಲವೂ ಕೂಡ ನಡೀತಾ ಇದೆ. ಚುನಾವಣೆ ಹೊಸ್ತಿಲಲ್ಲಿ ನಾವಿದ್ದೀವಿ ಈಗ. ಇಂಥ ಸಮಯದಲ್ಲಿ ಧರ್ಮ ದಂಗಲ್ ಕಿತ್ತಾಟ ಜೋರಾಗಿದೆ. ಇದು ಜಾತ್ರೆಗೂ ಕೂಡ ವಿಸ್ತರಿಸಿದೆ. ಈಗ ಬೆಂಗಳೂರಿನ ಮತ್ತೊಂದು ದೇವಸ್ಥಾನದಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ರಾಗಿಗುಡ್ಡದ ಆಂಜನೇಯ ಸ್ವಾಮಿ ಜಾತ್ರೆಗೆ ಧರ್ಮ ದಂಗಲ್ ವಿಸ್ತರಿಸಿದೆ. ಮುಸ್ಲಿಂ ವ್ಯಾಪಾರಿಗಳಿಗೆ ದೇವಸ್ಥಾನದ ಆವರಣದಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿರ್ಬಂಧ ಹಾಕುವಂತೆ ಒತ್ತಡ ಹೆಚ್ಚಾಗಿದೆ. ಹಿಂದೂ ಜಾಗರಣ ವೇದಿಕೆ ಮೋಹನ್ ಗೌಡ ಆಗ್ರಹ ಮಾಡಿದ್ದಾರೆ. ಇವತ್ತಿನಿಂದ ಶುರುವಾಗಿದೆ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ. ಡಿಸೆಂಬರ್ 5ನೇ ತಾರೀಕಿನಂದು ವಿಶೇಷ ಉತ್ಸವ ನಡೆಯುತ್ತೆ. ಲಕ್ಷಾಂತರ ಜನರು ಬರುವ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರ ಮಳಿಗೆಗಳು ಆ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಈ ಸಮಯದಲ್ಲಿ ಈ ಜಾತ್ರೆಯ ಸಂದರ್ಭದಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಲ್ಲಿ ವ್ಯಾಪಾರ ಮಾಡಬೇಕು, ವ್ಯಾಪಾರ ವಹಿವಾಟು ಮಾತ್ರ ದೇವಸ್ಥಾನದ ಆವರಣದಲ್ಲಿ ಹಿಂದೂಗಳಿಗೆ, ಅದನ್ನು ಹೊರತುಪಡಿಸಿ ಯಾವುದೇ ಬೇರೆ ಧರ್ಮದವರಿಗೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡರು ಈಗ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಇವತ್ತಿನಿಂದಲೇ ಜಾತ್ರಾ ಮಹೋತ್ಸವ ಶುರುವಾಗಿದೆ. ಡಿಸೆಂಬರ್ 5ನೇ ತಾರೀಕು ಜೋರಾಗಿರುತ್ತೆ. ಜಾತ್ರೆಗೆ ಲಕ್ಷಾಂತರ ಜನರು ಬರ್ತಾರೆ. ಡಿಸೆಂಬರ್ 11ರವರೆಗೂ ಕೂಡ ಆಂಜನೇಯ ಸ್ವಾಮಿಯ ಜಾತ್ರೆ ನಡೆಯುತ್ತೆ. ಬೇರೆ ಬೇರೆ ಕಡೆಗಳಿಂದ ಆಂಜನೇಯ ಸ್ವಾಮಿಯ ಭಕ್ತರು ಆಗಮಿಸ್ತಾರೆ. ಅಲ್ಲಿ ವ್ಯಾಪಾರ ವಹಿವಾಟು ಕೂಡ ಈ ಜಾತ್ರೆಯ ಸಮಯದಲ್ಲಿ ಜೋರಾಗಿರುತ್ತೆ. ಹೀಗಿರುವಾಗ ಅಲ್ಲಿ ಬರೋರಿಗೆ ವ್ಯಾಪಾರ ವಹಿವಾಟೇನು ಮಾಡೋದಕ್ಕೆ ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡಬೇಕು ಅನ್ನೋದು, ಅವಕಾಶವನ್ನು ಕೊಡಬೇಕು ಅನ್ನೋದು ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡರ ಆಗ್ರಹವಾಗಿದೆ. ಆಲ್ರೆಡಿ ಮೊನ್ನೆಯಷ್ಟೇ ಒಂದು ದೇವಸ್ಥಾನದ ಇದೇ ರೀತಿಯ ವಿಚಾರ ಏನಿದೆ, ಚಂಪಾಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹಿಂದೂಗಳಿಗೆ, ಹಿಂದೂ ವರ್ತಕರಿಗೆ ಮಾತ್ರ ವ್ಯಾಪಾರ ಮಾಡೋದಕ್ಕೆ ದೇವಸ್ಥಾನದ ಆವರಣದಲ್ಲಿ ಅವಕಾಶ ಕೊಡಬೇಕು, ಅದರ ಹೊರತಾಗಿ ಬೇರೆ ಧರ್ಮದವರಿಗೆ ಅವಕಾಶವನ್ನು ಕೊಡಬಾರ್ದು ವ್ಯಾಪಾರ ಮಾಡೋದಕ್ಕೆ ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು. ಪ್ರತಿಭಟನೆಯೂ ಕೂಡ ನಡೆದಿತ್ತು. ಅದರ ಹೊರತಾಗಿಯೂ ಕೂಡ ಜಾತ್ರೆ ಸುಸೂತ್ರವಾಗಿ ನಡೆದಿತ್ತು. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಇವತ್ತಿನಿಂದ ಜಾತ್ರೆ ಆರಂಭ ಆಗಿದೆ. ಡಿಸೆಂಬರ್ 11ನೇ ತಾರೀಕಿನವರೆಗೂ ಕೂಡ ಜಾತ್ರಾ ಮಹೋತ್ಸವ ಇದೆ. ಈ ಸಮಯದಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಮೋಹನ್ ಗೌಡರ ಆಗ್ರಹ ಆಗಿದೆ.